ಆ್ಯಂಡ್ ಇವತ್ತು ಬೇರೆ ವೆದರ್ ತುಂಬಾ ಚೆನ್ನಾಗಿದೆ, ಮಳೆ ಬರ್ತಿದೆ. ನನಗೆ ಮಳೆ ಫ್ರೆಂಡ್ಸ್ ಮಳೆ ಬರ್ತಿದೆ, ಫುಲ್ಲು ಮಳೆ ಬರ್ತಿದೆ ಅಂತವೇ ಹೊರಗೆ ಬಂದಿದ್ದೀವಿ. KFC ಹೇಗಿತ್ತು ಅಂದರೆ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು ಮನೆಗೆ ಹೇಗೋ ಡಿಮಾರ್ಟಿಗೆ ಬಂದಿದ್ದೀವಲ್ಲ, ಬಟ್ ಅದ್ರ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಲೇಡೀಸ್ಗೆ ಗರ್ಲ್ಸ್ಗೆಲ್ಲ ಅಲ್ಲಿಂದ ನಾವು ಆಟೋದಲ್ಲಿ ಮನೆಗೆ ಹೋದ್ವಿ ಅಷ್ಟೇ. ತುಂಬಾ ನಗಿಸ್ತಿದ್ದಾರೆ, ಹಾಗಾಗಿ ನಾನು ತುಂಬಾ ನಗಿತಾ ನಗಿತಾ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಕಾಡಿನಲ್ಲಿ ಸೋಪು ಸಿಗ್ತದೆ, ಕಾಟ್ ಅಲ್ಲಿ ಡ್ರಾವರ್ ಎಲ್ಲ ಬರುತ್ತಲ್ಲ ಆ ಥರದ್ದು ಬೇಕಿತ್ತು. ಸೊ ಅದು ನಮಗೆ ಸಿಕ್ತು. ಅದು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು, ನಮ್ಮಪ್ಪ, ನಮ್ಮಮ್ಮ, ಆಮೇಲೆ ನನ್ನ ಹಸ್ಬೆಂಡು, ನನ್ನ ಇಬ್ಬರು ಕಸಿನ್ಸ್ ಎಲ್ಲರೂ ಸೇರಿ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ. ಎಸ್ಪೆಷಲಿ KFC ತಿನ್ನಬೇಕು ಅಂತಲೇ ನಾವು ಹೋಗ್ತಿದ್ವಿ. ಯಾಕಂದರೆ ನಾನು KFC ತಿನ್ನೋದೇ 1 ಮಂತ್ ಆಯಿತು. ಸೊ ಹೇಗೂ ನನ್ನ ಫ್ಯಾಮಿಲಿ ಜೊತೆ ಇದ್ದೀನಿ, ಫ್ಯಾಮಿಲಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತು ಬೇರೆ ವೆದರ್ ತುಂಬಾ ಚೆನ್ನಾಗಿದೆ, ಮಳೆ ಬರ್ತಿದೆ. ನನಗೆ ಮಳೆ ಬಂದಾಗ ಹೊರಗೆ ಹೋಗೋದಂದರೆ ತುಂಬಾ ಇಷ್ಟ, ಮಳೆಯಲ್ಲಿ ಶಾಪಿಂಗ್ ಮಾಡೋದಂದ್ರೂ ತುಂಬ ಇಷ್ಟ. ಬಟ್ ಇವತ್ತು ಬಿಸಿ ಬಿಸಿ KFC ತಿನ್ಕೊಂಡು ಬರೋಣ ಅಂತ ನಾನು ಇವರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ. ಕೆಲವರಿಗೆ ಮಳೆ ಬಂದಾಗ ಮನೆಯಲ್ಲೇ ಇರಲಿಕ್ಕೆ ಇಷ್ಟ ಆಗುತ್ತೆ, ಹೊರಗಡೆ ಹೋಗ್ಲಿಕ್ಕೇ ಇಷ್ಟ ಆಗಲ್ಲ, ಬಟ್ ನನಗೆ ಆ ಥರ ಅಲ್ಲ. ನನಗೆ ಮಳೆ ಬಂದಾಗಲೇ ಹೊರಗೋಗಬೇಕು ಅನ್ನೋದು ನನ್ನ ಇಷ್ಟ. ಇವತ್ತು ನಾನು ಹೋಗ್ತಿರೋದು ಉಡುಪಿಯಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ಮಾಲ್ಗೆ, ಟೈಮ್ ಸ್ಕ್ವೇರ್ ಮಾಲ್ ಅಂತ. ಅದು ಹೇಗಿದೆ ಅಂತ ನಾನು ನೋಡಿಲ್ಲ, ಯಾಕಂದರೆ ನಾನು 2 ಇಯರ್ಸಿಂದ UAE ಇರೋದ್ರಿಂದ ನನಗೆ ಈ ಮಾಲ್ ಹೊಸದು. ಉಡುಪಿಯಲ್ಲಿ ಇರುವವರಿಗೆ ಓಲ್ಡ್ ಆಗಿರ್ಬೋದು ಇದು ಮಾಲ್. ನಾನು ಹೇರ್ ಎಲ್ಲ ಚೆನ್ನಾಗಿ ಸೆಟ್ ಮಾಡ್ಕೊಂಡು ಬಂದಿದ್ದೆ, ನೀವೀಗ ನೋಡ್ತಿರ್ಬೋದು ನನ್ನ ಹೇರ್ ಯಾವ ರೀತಿ ಹಾರಾಡ್ತಿದೆ ಅಂತ. ಸೊ ಏನು ಮಾಡಲಿಕ್ಕಾಗಲ್ಲ, ನಮಗೆ ಆಟೋದಲ್ಲಿ ಹೋಗೋದು ಇಷ್ಟ ಆದರೆ ಅದು ಇದನ್ನೆಲ್ಲ ಸಹಿಸ್ಕೊಬೇಕು. ಫೈನಲಿ ಮಾಲ್ ರೀಚ್ ಆದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಇದೇ ಮಾಲ್. ನಾನು ಆಟೋದಲ್ಲಿ ಹೋಗುವಾಗ ಫುಲ್ಲು ನನ್ನ ಕ್ಯಾಮ್ರಾ ಇದು ಫುಲ್ಲು ಶೇಕ್ ಆಗ್ತಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಟೈಮ್ ಸ್ಕ್ವೇರ್ ಮಾಲ್ ಅಂತ. ಮಾಲ್ ಒಳಗಡೆ ಬಂದ್ವಿ, ಬಟ್ ಜನ ಯಾರೂ ಇರಲಿಲ್ಲ, ಒಂದೆರಡು ಜನ ಇದ್ರು ಅಷ್ಟೇ. ನೀವಿಲ್ಲಿ ನೋಡ್ತಿರ್ಬೋದು, ಯಾಕೆ ಮಳೆ ಅಂತ ಇರ್ಬೋದು ಇಲ್ಲ ಬೇರೆ ಟೈಮ್ಗೆ ಜಾಸ್ತಿ ಕ್ರೌಡ್ ಇರ್ಬೋದು ಗೊತ್ತಿಲ್ಲ, ಬಟ್ ನಾವು ಹೋಗಿರೋ ಡೇ ಅಷ್ಟೊಂದು ಜನನೇ ಇರಲಿಲ್ಲ. ಆ್ಯಂಡ್ ನಮಗೆ ಫಸ್ಟು ನಮಗೆ KFC ತಿನ್ಲಿಕ್ಕೇ ಹೋಗಬೇಕಾಗಿತ್ತು, ಹಾಗಾಗಿ ಇಲ್ಲಿ ಸರ್ಚ್ ಮಾಡ್ತಿದ್ವಿ ನಾವು ಎಲ್ಲಿ ಏನಿದೆ ಅಂತ. ಬಟ್ KFC ಇದ್ದಿದ್ದು ಆಚೆ ಹೊರಗಡೆ ಇತ್ತು, ಮಾಲ್ ಹೊರಗಡೆ ಇತ್ತು. ನಾವು ಒಳಗೆ ಬಂದ್ವಿ. ಒಳಗೆ ಬಂದಾಗ ಇಲ್ಲಿ ಜಾಸ್ತಿ ನನಗೆ ಶಾಪ್ಸ್ ಎಲ್ಲ ಕಾಣಿಸಿಲ್ಲ, ಎಲ್ಲ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿತ್ತು. ಇನ್ನೂ ಕೆಲವೊಂದು ಶಾಪ್ಸ್ ಎಲ್ಲ ಬರಲಿಕ್ಕಿರ್ಬೋದು ಮಾಲಲ್ಲಿ, ಇನ್ನೂ ಕರೆಕ್ಟ್ ಸೆಟ್ ಮಾಡಿಲ್ಲ ಅಂತ ನಂಗೆ ಅನಿಸುತ್ತೆ. ಕೆಲವೊಂದು ಶಾಪ್ಸ್ ಇತ್ತು, ಕೆಲವೊಂದು ಬ್ರ್ಯಾಂಡ್ಸ್ ಕೂಡ ಇತ್ತು. ಉಡುಪಿಯಲ್ಲಿ ಐ ಥಿಂಕ್ ಇದು ಫಸ್ಟ್ ಮಾಲ್ ಇರ್ಬೋದು, ಹಾಗಾಗಿ ಓಕೆ ಚೆನ್ನಾಗಿತ್ತು. ನಾನು ಯಾವಾಗಲೂ ಹೇಳೋದು, ನನ್ನ ಜೊತೆ ಇವರೆಲ್ಲ ಇದ್ದಾರಲ್ಲ ಹೇಳೋದು, ನಾನು ಈಗ ಫೋಟೋ ತೆಗಿತಿದ್ದೀನಿ, ಕರೆಕ್ಟಾಗಿ ಪೋಸ್ ಕೊಡಿ ಅಂತ. ಬಟ್ ನಾನು ಫೋಟೋ ತೆಗೆಯೋದಿಲ್ಲ, ನಾನು ವಿಡಿಯೋ ಮಾಡ್ತಿರ್ತೀನಿ. ಸೊ ಇವರು ಒಂದೊಂದು ಥರ ಪೋಸ್ ಕೊಡುವಾಗ ನನಗೆ ಫುಲ್ಲು ಫನ್ನಿ ಅಂತ ಅನಿಸುತ್ತೆ. ಸೊ ಫೈನಲ್ ಈಗ ನಾವು KFC ಬಂದ್ವಿ. ಬಂದಿದ್ದೀನಿ
ಕೆ ಎಫ್ ಸಿ ಹೇಗಿತ್ತು ಅಂದರೆ ಚೆನ್ನಾಗಿತ್ತು. ನನಗೆ ಕೆ ಎಫ್ ಸಿ ಅಂದರೆ ಇಷ್ಟ, ಯಾವ ಥರ ಇದ್ದರು ಓಕೆ. ಬಟ್ ನಾನು ಅಲ್ಲಿ ತಿಂದಿರೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇಲ್ಲಿ ಫ್ರೈಸ್ ಎಲ್ಲ ನನಗೆ, ನಾನು ಸ್ಪೈಸಿ ಆಗಿರುವಂಥ ಫ್ರೈಸ್ ನೋಡ್ತೀನಿ, ಬಟ್ ಇಲ್ಲಿ ಸ್ಪೈಸಿ ಫ್ರೈಸ್ ಇರಲಿಲ್ಲ. ಅದಾದಮೇಲೆ ನನಗೆ ಇಷ್ಟ ಆಗಿರೋದು ಚಿಕನ್ ಸ್ಟ್ರಿಪ್ಸ್ ಇಷ್ಟ ಆಯಿತು, ಆ್ಯಂಡ್ ಚಿಕನ್ ವಿಂಗ್ಸ್ ಇಷ್ಟ ಆಯಿತು. ಮತ್ತು ಬೇರೆ ನನಗೆ ಯಾವುದು ಇಷ್ಟ ಆಗಿಲ್ಲ. ಹಾಗೆ ನೀವು ಕೂಡ ಟ್ರೈ ಮಾಡಿದ್ದೀರಾ ಈ ಮಾಲಲ್ಲಿ ಕೆ ಎಫ್ ಸಿ ಟ್ರೈ ಮಾಡಿದರೆ ಪ್ಲೀಸ್ ಹೇಗಿತ್ತು ಅಂತ, ನಿಮಗೆ ಟೇಸ್ಟು ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಇವನು ನಂದು ಇನ್ನೊಂದು ಕಸಿನ್, ಇವನು ಚಿಕ್ಕ ಕಸಿನ್ ಇದ್ದಾನಲ್ಲ, ಅವನದು ಬ್ರದರ್ ಇವನು. ಸೊ ಇವನು ಡೈರೆಕ್ಟ್ ಕಾಲೇಜಿಂದ ಬಂದ. ಇವನು ಜಾಸ್ತಿ ಚಿಕನ್ ಎಲ್ಲ ನಾನ್ ವೆಜ್ ತಿನ್ನಲ್ಲ ಜಾಸ್ತಿ, ಸೊ ವೆಜ್ ಜಾಸ್ತಿ ತಿಂತಾನೆ. ಹಾಗಾಗಿ ಇವನು ಸಿಂಪಲ್ ಆಗಿರುವಂಥ ಬರ್ಗರ್, ವೆಜ್ ಬರ್ಗರ್ ಆರ್ಡರ್ ಮಾಡ್ದ. ಆರ್ಡರ್ ಮಾಡಿ ತಿಂದುಬಿಟ್ಟು ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ. ಸ್ವಲ್ಪ ಟೈಮ್ ಇಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದು ಆಮೇಲೆ ಇಲ್ಲಿಂದ ಹೊರಟು ನಾವು ಡಿಮಾರ್ಟ್ಗೆ ಹೋದ್ವಿ. ಇಲ್ಲಿ ನೋಡ್ಬೋದು ನೀವು ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಮಳೆ ಬರ್ತಿತ್ತು, ಚೆನ್ನಾಗಿತ್ತು ವೆದರ್. ಫ್ರೆಂಡ್ಸ್, ಕೆ ಎಫ್ ಸಿ ಎಲ್ಲ ತಿಂದು ಬಂದ್ವಿ. ಕೆ ಎಫ್ ಸಿ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಯಾರಿಗೂ ಇಷ್ಟ ಆಗಿಲ್ಲ. ಬಟ್ ಓಕೆ, ಕೆ ಎಫ್ ಸಿ ಅನ್ ತಿನ್ನಬೇಕು ಅಂತ ಆಸೆ ಆದರೆ ಏನು ಮಾಡು, ತಿನ್ನಲೇಬೇಕಾಗತ್ತೆ. ನಿಂತಿಡ ಇಲ್ಲೇ ಈ ಮಾಲ್ ಪಕ್ಕನೇ ಡಿಮಾರ್ಟ್ ಇದೆ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ. ನಾನು ಹೋಗಿಲ್ಲ ಡಿಮಾರ್ಟ್ ಹೇಗಿದೆ ಅಂತ. ಉಡುಪಿದು ನಾನು ನೋಡಿಲ್ಲ ಡಿಮಾರ್ಟು ಹೇಗಿದೆ ಅಂತ. ಸೊ ಡಿಮಾರ್ಟ್ ನೋಡಿಕೊಂಡು ಆಮೇಲೆ ಮನೆಗೆ ಹೋಗುವ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು ಮನೆಗೆ ಹೇಗೋ ಡಿಮಾರ್ಟಿಗೆ ಬಂದಿದ್ದೀವಲ್ಲ, ಏನು ಇಲ್ಲ ಅಂತ ಅಮ್ಮ ನೆನಪು ಮಾಡಿಕೊಂಡು, ಮನೇಲಿ ಏನು ಖಾಲಿಯಾಗಿದೆ ಅಂತ ನೆನಪು ಮಾಡಿಕೊಂಡು ಸ್ವಲ್ಪ ಶಾಪ್ ಮಾಡಿದರು. ಡಿಮಾರ್ಟಲ್ಲಿ ನನಗೆ ಗೊತ್ತೇ ಇರಲಿಲ್ಲ ಎಲ್ಲ ಐಟಮ್ಸ್ ಎಷ್ಟು ಚೀಪಾಗಿ ಸಿಗುತ್ತೆ ಅಂದರೆ ಹೇಳೋದೇ ಬೇಡ, ಅಷ್ಟು ಚೀಪಾಗಿ ಸಿಗುತ್ತೆ. ಅದಕ್ಕೆ ಇರ್ಬೋದು ಜನಗಳೆಲ್ಲ ಡಿಮಾರ್ಟಿಗೆ ಹೋಗ್ತಾರೆ ಅಂತ ಅನಿಸುತ್ತೆ ನನಗೆ. ಒಳ್ಳೆ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಸೊ ಚೆನ್ನಾಗಿತ್ತು ಶಾಪಿಂಗ್ ಮಾತ್ರ ಚೆನ್ನಾಗಿತ್ತು. ನಾವೇನು ಅಷ್ಟೊಂದು ಶಾಪಿಂಗ್ ಮಾಡಲಿಲ್ಲ, ಸ್ವಲ್ಪ ಮಾಡಿದ್ವಿ ಬಿಕಾಸ್ ನಮಗೆ ಏನು ಬೇಕಾಗಿರಲಿಲ್ಲ, ಹೋಗಿದ್ದೀವಲ್ಲ ಅಂತ ಅಂದ್ಕೊಂಡು ಶಾಪ್ ಮಾಡಿರೋದಷ್ಟೇ. ನೆಕ್ಸ್ಟು ಸ್ವೀಟ್ಸ್ ಹತ್ರ ಬಂದ್ವಿ. ಸ್ವೀಟ್ಸಲ್ಲಿ ಜಿ ಆರ್ ಬಿ ಮತ್ತು ಲಾಲ್ ಬ್ರ್ಯಾಂಡ್ ಇತ್ತು. ಲಾಲ್ ಬ್ರ್ಯಾಂಡ್ ನಾನು ದುಬೈಯಲ್ಲಿ ಕೂಡ ತಿಂದಿದ್ದೀನಿ, ಚೆನ್ನಾಗಿರುತ್ತೆ ಸ್ವೀಟ್ಸ್ ಅವ್ರದ್ದು. ಸೊ ಇದು ಟೈಮ್ ನಾನು ಲಾಲ್ ಬ್ರ್ಯಾಂಡಿದ್ದು ಸ್ವೀಟ್, ಅದು ಆರೆಂಜ್ ಕಲರ್ ಲಡ್ಡು ಬರುತ್ತಲ್ಲ, ಸೊ ಅದು ತಗೊಂಡೆ. ಅದರಲ್ಲಿ ಅದು ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಅಂತೆ, ನನಗೆ ಶಾಕ್ ಆಯಿತು. ಸೊ ಇಲ್ಲಿ ಎಲ್ಲನೂ ಬೈ ಒನ್ ಗೆಟ್ ಒನ್ ಫ್ರೀ ಆಗಿಯೇ ಇತ್ತು. ನೆಕ್ಸ್ಟು ಅಲ್ಲಿಂದ ನಮ್ಗೆ ಎಲ್ಲರಿಗೂ ಕಲರ್ ಕಲರ್ ಆಗಿರುವಂಥ ಬಕೆಟ್ಸ್ ಕಾಣಿಸ್ತು. ಸೊ ನಮ್ಮನೇಲಿ ಇದೆ, ಬಟ್ ಸ್ಟಾಕ್ ಕೂಡ ಇದೆ. ಆದರೂ ಶಾಪಲ್ಲಿ ನೋಡಿದಾಗ ಅದು ತೊಗೊಬೇಕು ಇದು ತೊಗೊಬೇಕಂತ ಒಂದು ಆಸೆ ಆಗುತ್ತೆ ನಮಗೆ ಅಲ್ವಾ.
ಸೊ ಹಾಗಾಗಿ ಎಲ್ಲ ಅದನ್ನು ನೋಡ್ತಿದ್ವಿ. ಸೊ ನನಗೆ ಎಲ್ಲದರಲ್ಲಿ ಕಣ್ಣಿಗೆ ಬಿದ್ದಿರೋದು ಈ ಪಿಂಕ್ ಕಲರ್ ಬಕೆಟ್. ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಅದ್ರ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಲೇಡೀಸ್ಗೆ ಗರ್ಲ್ಸ್ಗೆಲ್ಲ ಪಿಂಕ್ ಅಂದರೆ ಏನೋ ಒಂಥರ ಇಷ್ಟ, ಜಾಸ್ತಿ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗೆ ನನಗೇನು ಪಿಂಕ್ ಕಲರ್ ಅಂದರೆ ತುಂಬಾ ಇಷ್ಟ. ಸೊ ಅದು ನಾನು ತಗೊಳ್ಳಿಲ್ಲ, ಬೇರೆ ಒಳ್ಳೆ ಕ್ವಾಲಿಟಿದು ಬಕೆಟ್ ತಗೊಂಡು ಅಲ್ಲಿಂದ ಬಿಲ್ಲಿಂಗ್ ಸೆಕ್ಷನ್ಗೆ ಹೋದ್ವಿ. ಬಿಲ್ ಮಾಡಿಕೊಂಡು ಬಿಲ್ಲಿಂಗಲ್ಲಿ ಕೂಡ ಅಷ್ಟು ಜನ ಇರಲಿಲ್ಲ, ಬಟ್ ಓಕೆ ಬೇಗ ಬೇಗನೆ ಬಿಲ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಆಟೋದಲ್ಲಿ ಮನೆಗೆ ಹೋದ್ವಿ ಅಷ್ಟೇ. ಮನೆಗೆ ಹೋದ್ಮೇಲೆ ನಾನು ಡಿಮಾಟಲ್ಲಿ ಏನೆಲ್ಲ ಶಾಪ್ ಮಾಡಿದೆ ಅನ್ನೋದು ನಿಮಗೆ ತೋರಿಸ್ತೀನಿ. ರೇಟ್ ಎಲ್ಲ ಗೊತ್ತಿದ್ರೆ ರೇಟ್ ಕೂಡ ಹೇಳ್ತೀನಿ, ನೋಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಅದೇನು ಬಂದು ಜಾಸ್ತಿ ಏನ್ ಮಾಡಿಲ್ಲ, ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದೀನಿ ಅಂತ. ಇದ್ರ ಕೆಲವು ರೇಟ್ ಹೇಳ್ತೀನಿ. ಫಸ್ಟ್ ಇದೊಂದು ಸ್ಕೂಲ್ ಬ್ಯಾಗ್, ಚೆನ್ನಾಗಿದೆ, ಸಪ್ಪಾಗಿದ್ದು. ಎಷ್ಟು ಇದಕ್ಕೆ ಕೊಟ್ಟಿರೋದು? 800 rupees. ಓಕೆ, ಚೆನ್ನಾಗಿದೆ. ಯಾಕೆಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಡಿಮಾರ್ಟ್ ಅಲ್ಲಿ ಫಸ್ಟ್ ಟೈಮ್ ಶಾಪ್ ಮಾಡೋದು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸ್ಕೂಲ್ ಬ್ಯಾಗ್ ಇದು ನಂದು ಕಸನ್ಗೆ. ಮತ್ತೆ ಇದು ಜ್ಯೂಸ್, ಎಷ್ಟು ಲೀಟರ್ ಇದು? 1 liter 1 liter 2 liter. ಓಕೆ, 2 liter ಇದ್ದು ಎಷ್ಟು ಜ್ಯೂಸ್? ಈ ಥರದ್ದು 3 juice ತಗೊಂಡಿದ್ದೀನಿ. ಇದು ಕೂಡ ಒಳ್ಳೆ ಪ್ರೈಸ್. ಎಷ್ಟು ಇಷ್ಟು? 35 50 120 60 189. ಒನ್ ಬಾಟಲ್ಗೆ 86. ಓಕೆ, ಒಳ್ಳೆ ಪ್ರೈಸಲ್ಲಿ ಸಿಕ್ತಿದ್ರು. ಇದು 3 bottles. ನೆಕ್ಸ್ಟ್ ತಿನ್ನುವಂಥ ಐಟಮ್ಸ್ ಜಾಸ್ತಿ ತಗೊಂಡ್ವಿ. ನೆಕ್ಸ್ಟ್ ಇದು ಮ್ಯಾಗಿ, ನೆಕ್ಸ್ಟ್ ಟೀ ಪೌಡರ್, ಬಾದಾಮ್ ಡ್ರಿಂಕ್ ಮಿಕ್ಸ್, ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ ಸಿಕ್ತಿರೋದು. ಇದು ಹ್ಯಾಂಡ್ ವಾಶ್, ಬೈ ಒನ್ ಗೆಟ್ ಒನ್ ಫ್ರೀ. ಇದರಿಂದ ಬ್ರೌನ್ ಎಂಡ, ಇದು ಗ್ರೌಂಡ್ ನಟ್ ಕಡಲೆ ಬೀಜ ಆ್ಯಂಡ್ ಸಾಲ್ಟ್. ಇದು ಚೆನ್ನ ಸ್ಮಾಲ್ ಪ್ಯಾಕೆಟ್ ತೂರ್ ದಾಲ್, ದಾಲ್ ಇದು. ಇದು ಕಡಲೆ ಹಿಟ್ಟು, ಇದು ಸ್ವೀಟ್, ಇದು ಕೂಡ ಬೈ ಒನ್ ಗೆಟ್ ಒನ್ ಫ್ರೀ. ಲಡ್ಡು ಹಿಂಗೆ ಹಿಂಗೆ ಇದು ಇದಕ್ಕೆ ಜಸ್ಟ್ 89 rupees ಅಷ್ಟೇ. ಇದು 2 set ತಗೊಂಡೆ. ಇದೊಂದು ವಾಟರ್ ಬಾಟಲ್, ಇದು ನಂದು ಕಸಿನ್ ಬ್ರದರ್ಗೆ. ಫ್ರೈ ಪ್ಯಾನ್ ಚೆನ್ನಾಗಿದೆ, 449 rupees. ಇಲ್ಲೆಲ್ಲ ತುಂಬಾ ನಗಿಸ್ತಿದ್ದಾರೆ, ಹಾಗಾಗಿ ನಾನು ತುಂಬಾ ನಗಿತಾ ನಗಿತಾ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಇದಕ್ಕೆ 449. ಓಕೆ ಆಗ್ಬೋದು. ಇದು ಒಂದು ಹ್ಯಾಂಗರ್ ಬಟ್ಟೆ ಎಲ್ಲ ಹಾಕ್ಲಿಕ್ಕೆ. ಆಮೇಲೆ 2 buckets ತಗೊಂಡ್ವಿ. ಇದು ಡಸ್ಟ್ ಬಿನ್ ಚೆನ್ನಾಗಿದೆ. ಇದು ಬಕೆಟ್ ಒಳ್ಳೆ ಪ್ರೈಸಲ್ಲಿ ಸಿಕ್ತು. ಇಷ್ಟು ನಮ್ದು ಡಿಮಾಂಡ್ ಶಾಪಿಂಗ್ ಅಷ್ಟೇ. ನಿಜವಾಗಿ ಶಾಪಿಂಗ್ ಮಾಡ್ಲಿಕ್ಕೆ ಹೋಗಿದ್ದಲ್ಲ, ಸುಮ್ಮನೆ ತಿರ್ಗಾಡ್ಲಿಕ್ಕೆ ಅಂತ ಹೋಗಿದ್ದು. ಇಷ್ಟು ಶಾಪಿಂಗ್ ಮಾಡಿದೆ ಅಷ್ಟೇ. ಸೊ ಇನ್ನು ಇದು ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅದ ತನಕ ಬೈ, ಗುಡ್ ನೈಟ್ ಫ್ರೆಂಡ್ಸ್. ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಿದ್ದೀನಿ.
ಇವತ್ತು ನಾವು ಒಂದು ಫರ್ನಿಚರ್ ಶಾಪ್ಗೆ ಹೋಗ್ತಿದ್ದೀವಿ. ಇವತ್ತು ಕೂಡ ಫುಲ್ ಮಳೆ ಬರ್ತಿದೆ. ಇವತ್ತು ಕೂಡ ಮಳೆ ಬರ್ತಿದೆ, ಚೆನ್ನಾಗಿದೆ ವೆದರ್. ಸೊ ಬನ್ನಿ ಹೋಗುವ, ಈಗ 4:00 ಆಗಿದೆ. ಸೊ ಬನ್ನಿ ಹೋಗುವ. ಗೂಚಿ ಇದ್ದಿದೆ, ಫುಲ್ ನಿದ್ರಲ್ಲಿದೆ. ಇಂಚಿದೆ ಇಂಚಿದೆ ಗೂಚನ್. ಇವನು ಈಗ ನೋಡ್ಕೊಳ್ತಾನೆ. ಇವನು ಗಾಡಿನಲ್ಲಿ ಸಿಗ್ತದೆ, ಇವ್ರು ಚಿಕ್ಕದಿಂದ ಇವರೇ ತಲೆ ಬರ್ತಿದ್ರು. ಮಳೆ ಆಗಿರೋದ್ರಿಂದ ಅಲ್ಲಲ್ಲಿ ಬಾತ್ ಟವಲ್ಸ್ ಇರ್ಬೋದು, ಎಲ್ಲ ಬಟ್ಟೆಗಳನ್ನೆಲ್ಲ ಅಲ್ಲಲ್ಲೇ ಹಾಕಿದ್ದಾರೆ, ಅದನ್ನೆಲ್ಲ ಇಗ್ನೋರ್ ಮಾಡಿ. ಸೊ ಇಲ್ಲಿ ಇವರು ನಮ್ಮ ಅಮ್ಮಂದು ದೊಡ್ಡ ಅಕ್ಕ, ಅಂದರೆ ನಮ್ಮ ಅಮ್ಮ ಎಲ್ಲರಿಗಿಂತ ಸಣ್ಣ, ಅವರು 4 ಮಕ್ಕಳು. ಅದರಲ್ಲಿ ನಮ್ಮ ಅಮ್ಮ ಎಲ್ಲರಿಗಿಂತ ಚಿಕ್ಕದು, ಅಂದರೆ ಇವರಿಗೆ ತುಂಬ ಏಜ್ ಗ್ಯಾಪ್. ಅಂದರೆ ಇವರು ನಮ್ಮ ಅಮ್ಮಂದು ಅಕ್ಕ ಇದ್ದಾರಲ್ಲ, ಅವರು ಒಂದು 18-19 ಇಯರ್ಸ್ ನಮ್ಮ ಅಮ್ಮನಕ್ಕಿಂತ ದೊಡ್ಡವರು. ಸೊ ಅಷ್ಟು ಏಜ್ ಗ್ಯಾಪಲ್ಲಿ ಹುಟ್ಟಿರೋದು. ಸೊ ಇದು ಇವರಿಗೆ ಇದು ಚಿಕ್ಕದಿರುವಾಗ್ಲಿಂದ ಇವರೇ ಹೇರ್ ಕೋಮ್ ಮಾಡೋದು ನಮ್ಮ ಅಮ್ಮನಿಗೆ. ಸೊ ಅದು ಅಭ್ಯಾಸ ಆಗಿ ಬಂದಿದೆ ಈಗ ತನಕ್ಲೂ. ಯಾವಾಗ ನೋಡಿದ್ರೆ ಇವರೇ ಕೋಮ್ ಮಾಡ್ತಾರೆ ಹೇರು. ಅವ್ರಿಗೂ ಇಷ್ಟ, ಇವ್ರು ಕೋಮ್ ಮಾಡಿಸ್ಕೊಳ್ಳುವವ್ರಿಗೂ ಇಷ್ಟ ಅದು. ಸೊ ಅದಕ್ಕೆ ನಾವೆಲ್ಲ ಫನ್ ಮಾಡೋದು. ಸೊ ವೆದರ್ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈಗ ನಾವು ಹೋಗ್ತಿದ್ದೀವಿ ಫರ್ನಿಚರ್ ಶಾಪ್ಗೆ. ಮಳೆ ಬರ್ತಾ ಇರೋದ್ರಿಂದ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ರೋಡ್ಸ್ ಅಂತ. ನಮಗೆ ಕೆಲವು ಫರ್ನಿಚರ್ ಬೇಕಾಗಿತ್ತು, ಅದರಲ್ಲಿ ಈಗ ಫಸ್ಟ್ ನಾವು ನೋಡ್ತಿರೋದು ಒಂದು ಸಿಂಗಲ್ ಬೆಡ್ ಬೇಕಿತ್ತು. ಆ ಬೆಡ್ಡಲ್ಲಿ ಕಾಟಲ್ಲಿ ಡ್ರಾವರ್ ಎಲ್ಲ ಬರುತ್ತಲ್ಲ, ಆ ಥರದ್ದು ಬೇಕಿತ್ತು. ಸೊ ಅದು ನಮಗೆ ಸಿಕ್ತು, ಅದು ಬೆಡ್ ಸಿಕ್ತು. ಆಮೇಲೆ ಈಗ ಕಾಟ್ ನೋಡ್ಲಿಕ್ಕೆ ಹೋಗ್ತೀವಿ. ನನಗೆ ಕಾಟ್ ಇದ್ದು ವಿಡಿಯೋ ಮಾಡಲಿಕ್ಕೆ ನೆನಪಾಗಿಲ್ಲ. ಅಲ್ಲಿ ಬೇರೆ ಎಲ್ಲ ಫರ್ನಿಚರ್ ನಾನು ನೋಡುವಾಗ ನನಗೆ ಅದು ಅಷ್ಟು ನೆನಪಾಗಲಿಲ್ಲ. ನಮ್ಮನೆಗೆ ಯಾವುದು ಫರ್ನಿಚರ್ ತೊಗೊಳೋದಿದ್ರು ನಾವು ಇದೇ ಶಾಪಲ್ಲಿ ತಗೊಳ್ಳೋದು. ಇದು ಎಲ್ಲಿ ಬರುತ್ತೆ ಅಂದರೆ ಬ್ರಹ್ಮಾವರಲ್ಲಿ ಬರುತ್ತೆ, ಅಕ್ಷಯ ಫರ್ನಿಚರ್ ಅಂತ. ಸೊ ಇಲ್ಲಿ ಕ್ವಾಲಿಟಿ ಅಂತೂ ಹೇಳೋದೇ ಬೇಡ, ಪ್ರತಿಯೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನಮ್ಮನೆಗೆ ಏನು ಬೇಕಾದರೂ ನಾವು ಇಲ್ಲೇ ಪರ್ಚೇಸ್ ಮಾಡೋದು. ಇಲ್ಲಿ ನಾವು ಕೆಲವೊಂದು ಫರ್ನಿಚರ್ಸ್ ನೋಡಿದ್ವಿ ನಮ್ಮನೆಗೆ ಬೇಕಾಗಿರುವಂಥದ್ದು. ಈ ವಿಡಿಯೋದಲ್ಲಿ ನಾವು ಅದು ಒನ್ ಡೇ ಬಿಟ್ಟು ಡೆಲಿವರಿ ಅವರು ಮಾಡಿರೋದು. ಸೊ ನಾನು ಅದು ಫರ್ನಿಚರ್ ಅದು ಯಾವ್ದು ತಗೊಂಡ್ವಿ ಅಂತ ನಾನು ವಿಡಿಯೋ ಹಾಕಲಿಲ್ಲ, ಜಸ್ಟ್ ಒನ್ ಬೆಡ್ ನಾವು ತಗೊಂಡ್ವಿ. ನಿಮಗೇನಾದರೂ ಡಿಸೈನ್ ಬೇಕಿದ್ರೆ ಹೇಳಿ, ನಾವು ಯಾವ ಥರ ಅದು ತೊಗೊಂಡ್ವಿ ಅಂತ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಕಾಮೆಂಟಲ್ಲಿ ನನಗೆ ತಿಳಿಸಿ ನಿಮಗೇನಾದರೂ ಡಿಸೈನ್ ಬೇಕಿದ್ರೆ. ನನಗೆ ಸಪ್ರೇಟಾಗಿ ಒಂದು ಡ್ರಾಯರ್ಸ್ ಇರುತ್ತಲ್ಲ, ತುಂಬ ಡ್ರಾಯರ್ಸ್ ಇರುವಂಥದ್ದೊಂದು ನನಗೆ ಫರ್ನಿಚರ್ ಬೇಕಾಗಿತ್ತು. ಸೊ ಇವರು ಕೆಲವೊಂದು ತೋರಿಸಿದ್ರು, ಬಟ್ ನನಗೆ ಯಾವುದು ಇಷ್ಟ ಆಗಿಲ್ಲ. ಬಟ್ ನನ್ನ ಜೊತೆ ವಿಡಿಯೋ ಆ್ಯಂಡ್ ಫೋಟೋಸ್ ಇತ್ತು, ನನಗೆ ಯಾವ ರೀತಿ ಬೇಕು ಅಂತ. ಸೊ ನಾನು ಅದು ಅವ್ರಿಗೆ ಕಳಿಸಿದ್ದೀನಿ, ಅವ್ರಿಗೆ ಮಾಡಲಿಕ್ಕಾದರೆ ನನಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಮಾಡಿದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ಥರ ಅಂತ. ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ನನ್ನ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ, ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.